ಕ್ಯಾಚ್ ಅಪ್ ಮಾಡ್ದು ಅನ್ಕೋತೀನಿ. ನಮ್ಮ ಗ್ರೂಪ್ ಹುಡುಗರು ಇರಬೇಕಲ್ಲ. ಎಷ್ಟು 1000 RR Z900 R1 ಅವ್ರು ಚಿಂತೆಗೆ ಓಡಿಸ್ತಾರಪ್ಪ ನಮ್ಮ ಲೆವೆಲ್ಗೇನೆ. V4 ನೋಡ್ಬೇಕು, ನೋಡೋಕೆ ಡಿಫ್ರೆಂಟ್. V4 40 lakhs ಏನೋ ಇರಬೇಕು, ಅದೇ ಕಾಸ್ಟ್ಲಿಯಸ್ಟ್ ಬೈಕ್ ಇವತ್ತು ಬಂದಿರೋದಲ್ಲಿ ರೈಡ್ಗೆ. ನೋಡ್ಕೊಬಿಡಿ ಹೆಂಗೆ ಕಾಣುತ್ತೆ ಅಂತ V4. ಕುನಿಗಿಲ್ ರೋಡ್ ಹತ್ರ ಟೋಲ್ ಬರೋದಕ್ಕೆ ನಿಲ್ಲಿಸ್ತಾರೋ ಏನೋ ಗೊತ್ತಿಲ್ಲ ಈ ಗ್ರೂಪು. ನಮ್ಮ ಡಾಮಿನಾರ್ ಅವ್ರು ಏನು ಎಲ್ಲಿದ್ದಾರೆ ಏನು ಅಂತ ಗೊತ್ತಾಗಲಿಲ್ಲ. ನಾವು ಆರುವನವ್ರು ಚಚ್ಚ ಹಾಡ್ಕೊಂಡು ಬಂದ್ಬಿಟ್ಟು ಅವು 72 6 × 7 2 ನಂಬುದ ಬೇಬಿ. ನೋಡೋಣ, ಏನಾದ್ರು ನಮ್ಮ ಗಮನ ಮೀಟ್ರ್ ಕಡೆ ಇತ್ತು ಅಂದರೆ 7000 ಎಲ್ಲ ಆಯಿತು ಅಂತ ಹೇಳ್ತೀನಿ. ರಿಸ್ಕ್ ಬೇಡ ಅಂದ್ಬಿಟ್ಟು ಸ್ಲೋ ಮಾಡ್ಕೊಂಡೆ. ಲಲ್ಲ ಲಲ್ಲ ಅಂದ್ಬಿಟ್ಟು ಲೆಫ್ಟಿಗೆ ಹೋಗಿ ಟ್ರೈ ಮಾಡೋಣ. 6 ಜನ ಬೇಜಾನ್ ಓಡಿಸ್ತವ್ರೆ, ಹುಷಾರಾಗಿರ್ಬೇಕು. ABS ಇಲ್ಲ, ಅದರಲ್ಲಿ ಭಯಂಕರ ಓಡಿಸ್ತವ್ರೆ, ಸೂಪರ್ ಆಗಿ ಹಳೆ ರೈಡರ್ ಇರಬೇಕು. ಗಾಡಿ ಎಂತಾದರೂ ಇರ್ರಿ, ರೈಡರ್ ಮೇಲೆ ಡಿಪೆಂಡ್ ಆಗ ನೋಡಿ. V4 ಎಲ್ಲ ಮುಂದೆ ಹಾಕಿ ಹಿಂದೆ ಹಾಕ್ಬಿಟ್ಟು ಮುಂದೆ ಹೋಯ್ತಾವ್ರಿ ಯಾರು ಮನೋರು. ರೆಗ್ಯುಲರ್ ಓಡ್ತಾ ಆದರೆ ನಮಗೂ ಹಂಗೆ ಕಾನ್ಫಿಡೆನ್ಸ್ಗಳು ಬಂದ್ಬಿಡ್ತಾವೆ. ಇವಾಗ ನೋಡಿ, ನಾನು ಫಸ್ಟ್ ರೈಡ್ ಹೋಗೋದಕ್ಕೂ ಇವಾಗ ಓಡಿಸ್ತಾರ ಗಾಡಿಗೂ ಡಿಫ್ರೆನ್ಸ್ ಭಾಳೇ ಇದೆ. ಓಡಿಸೋ ನಮಗೆ ಗೊತ್ತಾಗತ್ತಲ್ಲ ಎಷ್ಟು ಕಾನ್ಫಿಡೆಂಟ್ ಆಗಿ ಓಡಿಸ್ತಾ ಇದ್ದೀವಿ ಅಂತ. ಧೂಮ್ ಮಚಾಲೆ ಮೋಡ್ ಅಂತೀರಾ, ಸ್ನಗ್ ರಾಕೆಟ್ ಮೋಡ್ ಅಂತೀರಾ. ಓಕೆ, ಈ ಬಾಯ್ಸ್ ಎಲ್ಲ ಇಲ್ಲಿ ಕಾಯ್ತಾ ಇದ್ದಾರೆ. ಲಾಸ್ಟ್ ವೀಡಿಯೋಲಿ ಯೋಶಿ ಮಾರ ಎಕ್ಸಾಸ್ಟ್ ತೋರಿಸಿದೆ, ಈ ಸಲ ಆರೋ ಎಕ್ಸಾಸ್ಟ್ ಇದೆ 6R ಗೆ. ನೋಡೋಣ, ರಿಪೇರಿ ಎಲ್ಲ ಮಾಡಿದ್ದಾರೆ, ಹುಷಾರಾಗಿರ್ಬೇಕು ನಾವು. ಓಹೋಹೋ, ಎಷ್ಟು ಆರ್ ಏನಪ್ಪ, ಇಲ್ಲಿಂದನೇ ಕ್ವಾಟ್ಲೆ ಶುರು ಆಗ್ಬಿಟ್ಟಿದೆ ತಾರಕ್ಕವ್ರದು. ಎಷ್ಟು ದೂರ ಹೆಂಗೆ ಇರುತ್ತೋ ಗೊತ್ತಿಲ್ಲ.
ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡ್ರೆ ಒಳ್ಳೆಯದು, ಯಾಕಂದ್ರೆ ಅವ್ರ ಬ್ರೇಕಿಂಗ್ ಇದ್ದಷ್ಟು ನಮ್ದಿರಲ್ಲ ಬುಜಾದು. ಎಸ್ಪೆಷಲಿ ವೆಯ್ಟ್ ಜಾಸ್ತಿ ಇರೋದ್ರಿಂದ ಬ್ರೇಕಿಂಗ್ ಕಮ್ಮಿನೇ ಬುಜಾದು, ಯಾವುದೇ ಗಾಡಿ ಕಂಪೇರ್ ಮಾಡೋಣ. ಅವರು ಬ್ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಜಾಗ ಬಿಟ್ರೆ ನಾವಾರು ಒಯ್ದೀವಪ್ಪ ಬೈಕ್ ಅವರು. ಚೆನ್ನಾಗಿ ಮಾಡ್ರು ಶಿಫ್ಟ್, ಅವರು ಏನೋ ಬ್ಲಾಕ್ ಮಾಡ್ಕೊಂಡು ಕೂತವ್ರೆ. ಎಷ್ಟು ದೂರ ಇದೇ ಥರ ಇರುತ್ತೋ ಗೊತ್ತಿಲ್ಲ. ಫೋರ್ ವೀಲರ್ ಹುಷಾರಾಗಿರಬೇಕು. ಗ್ಯಾಪ್ ಇದೆಯಾ ಅಂತ ನೋಡೋಕೆ ಇನ್ಕಿ ನೋಡೋಕೆ ಈ ಕಡೆ ಬಂದ್ಬಿಡ್ತಾರೆ. ಆಮೇಲೆ ಅಷ್ಟೇ ಅಷ್ಟೇ ಅಂತವ್ರೆ ರೋಡ್ ನೋಡ್ಬಿಟ್ಟು ಮೋಸ್ಟ್ಲಿ ಎಷ್ಟು ತೌಸಂಡ್ ಆರ್ ಅವರು ಲೈನಾಗಿ ಹಾಕೊಂಡು ಬಿಟ್ಟವ್ರೆ ಡಬ್ಬಗಳನ್ನ ಅಂತ. ಇಲ್ಲಿ ಮುಗೀತಪ್ಪ. ಕೇಜಿಂದ ಆಚೆ ಬಂದಾಗಾಯ್ತು, ಆ ಲೈನಿಂದ ಆಚೆ ಬಂದಿ ನಾವು. ಇಡಿಯಾಗಿ ಬಿಸಿ ಇದೆ ರೋಡ್, ಆ ಕಡೆಗಳು ಜಾಸ್ತಿ ನೋಡ್ತಾ ಇಲ್ಲ, ಅದಕ್ಕೆ ನಿಮ್ಗೆ ಎಂಟರ್ಟೈನಿಂಗ್ ಆಗಿ ಏನು ಒಂಥರ ಕಾಯ್ತಿಲ್ಲ. ಓ ಆ ಕಡೆ ಕಡೆ ನೋಡ ಸ್ಟ್ರೈಟ್ ನೋಡುವಂಥ ಬಂಬ್ರು ಅಡ್ಡ.